ತಿಪ್ಪಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎನ್ಎಸ್ಎಸ್ ವಿಶೇಷ ಶಿಬಿರವನ್ನು ಕೆರೆಗೋಡಿ ರಂಗಾಪುರದಲ್ಲಿ ಆಯೋಜನೆ ಮಾಡಲಾಗಿದೆ. ಶಿಬಿರಾರ್ಥಿಗಳು ಸ್ವಚ್ಛತೆಯನ್ನು ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ನೋಡಬಹುದು. ಶಿಬಿರದ ಸಂಪನ್ಮೂಲ ವ್ಯಕ್ತಿಯಾಗಿದ್ದ ಪ್ರತಾಪ್ ಸಿಂಗ್, ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಕೂಸುಗಳು ನಾವು, ನಮ್ಮ ದೇಶದ ಮೇಲೆ ನೂರಾರು ದಾಳಿಗಳಾಗಿರಬಹುದು, ಇದರಿಂದ ನಮ್ಮ ದೇಶದ ಅಪಾರವಾದ ಸಂಪತ್ತನ್ನು ಕೊಳ್ಳೆ ಹೊಡೆದುಕೊಂಡು ಹೋಗಿರಬಹುದು, ಆದರೆ ಈ ದೇಶದ ಋಷಿ ಮುನಿಗಳ ಜ್ಞಾನವನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಆಳವಾಗಿ ಬೇರು ಬಿಟ್ಟಿದೆ. ನಮ್ಮದು ವೈಭವದ ಇತಿಹಾಸ ಮತ್ತು ಸಂಸ್ಕೃತಿ ಹೊಂದಿರುವ ರಾಷ್ಟ್ರ. ಭಾರತದ ಮಕ್ಕಳು ತಂದೆ ತಾಯಿ ಅಜ್ಜ ಅಜ್ಜಿಯ ಮಡಿಲುಗಳಲ್ಲಿ ಸಂಸ್ಕಾರವಂತರಾಗಿ ಬೆಳೆಯುತ್ತಾರೆ. ಇದು ನಮ್ಮ ಭಾರತದ ಪರಂಪರೆ ಅಂತ ನುಡಿದರು. ಅಂಥ ಒಂದು ಕೀರ್ತಿಗೆ ಭಾಜನರಾಗಿರ್ತಕ್ಕಂಥ ಡಾಕ್ಟರ್ ಹೊನ್ನಾಂಜನೇಯ ಸರ್ ಅವರೇ, ರಮೇಶ್ ಸರ್ ಅವರೇ, ಜಗದೇವಪ್ಪ ಸರ್ ಅವರೇ, ವೇದಿಕೆ ಮೇಲೆ ಇರತಕ್ಕಂಥ ಲಿಖಿತ್ ಗೌಡರೇ, ಭೂಷಣ್ ಅವರೇ, ಹಾಗೂ ಈ ಒಂದು ಶಿಬಿರದಲ್ಲಿರ್ತಕ್ಕಂಥ ಅನ್ಯ ಅಧ್ಯಾಪಕ ಬಂಧುಗಳೇ, ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಸ್ನೇಹಿತರೆ, ನಮ್ಮ ಒಂದು ವಿಚಾರ ಮಾತಾಡಬೇಕಾಗಿರ್ತಕ್ಕಂಥ ವಿಚಾರ, ಇವತ್ತು ನಮ್ಮರು ಬೇರೆಯವ್ರು ಬರಬೇಕಾಗಿತ್ತು. ಹರಿಪ್ರಸಾದ್ರವರು ಬೇರೆ ಅನ್ಯ ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು ಅನಿವಾರ್ಯವಾಗಿತ್ತು. ಅದಕ್ಕೋಸ್ಕರ ನಿಮಗೆ ಬರೆದು ಕೇಳಿದ್ರು. ನಮ್ಮ ನಾಳೆ ಇದ್ದಿದ್ದು ವಿಷಯ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ. ತುಂಬ ಸಂಪನ್ಮೂಲ ವ್ಯಕ್ತಿ ಹೊನ್ನಾಂಜನೇಯ ಡಿಆರ್ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಯುವಕರ ಪಾತ್ರ ಎನ್ನುವ ವಿಷಯ ಕುರಿತು ಮಾತನಾಡ್ತಾ, ದೇಶದ ಯುವಕರು ಸದೃಢವಾದ ಮನಸ್ಸನ್ನು, ಸದೃಢವಾದ ದೇಹವನ್ನು ಬಳಸಿಕೊಂಡು ಭವ್ಯ ಭಾರತವನ್ನು ಕಟ್ಟುವಲ್ಲಿ ಪಾಲುದಾರರಾಗಬೇಕು ಎಂದರು. ಸೇವಾ ಮನೋಭಾವನೆಯನ್ನು ಇಟ್ಟುಕೊಂಡು 1869 ಸಂದರ್ಭಕ್ಕೆ ಸೆಪ್ಟೆಂಬರ್ 24ಕ್ಕೆ ಇದು ಪ್ರಾರಂಭ ಆಗಿ ಹಲವಾರು ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಆ ಎಲ್ಲ ಧ್ಯೇಯೋದ್ದೇಶಗಳನ್ನು ಗ್ರಾಮಾಭ್ಯುದಯಕ್ಕೆ ಹೆಚ್ಚಿನ ಒಂದು ಮನ್ನಣೆಯನ್ನು ಕೊಡುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಂತಹ ಒಂದು ಸಂಘಟನೆ ಇದೆ. ವಿಶೇಷವಾಗಿ ನಮಗೆಲ್ಲ ನಿಮಗೆ ಎನ್ನುವಂತಹ ಒಂದು ವೇದ ವಾಕ್ಯವನ್ನು ಇಟ್ಕೊಂಡು, ಒಂದು ಸೂಕ್ತಿಯನ್ನು ಇಟ್ಕೊಂಡು, ಅದರ ಪ್ರಕಾರ ಎಲ್ಲರೂ ಕೂಡ ನಡ್ಕೊಂಡು ಇವತ್ತು ಪ್ರಾರಂಭದಲ್ಲಿ 37 ವಿಶ್ವವಿದ್ಯಾಲಯಗಳಲ್ಲಿ ಪ್ರಾರಂಭ ಆದಂಥದ್ದು, ಇವತ್ತು ಸುಮಾರು ಲಕ್ಷೋಪಲಕ್ಷ ವಿದ್ಯಾರ್ಥಿಗಳು ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮೂಲಕ ರಾಷ್ಟ್ರಮಟ್ಟದಲ್ಲಿ ವಿಶೇಷವಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡು ನಾಯಕತ್ವದ ಗುಣವನ್ನು ಇಲ್ಲಿ ಬೆಳೆಸ್ಕೊಳ್ಳೋದ್ರ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದೇ ರಾಷ್ಟ್ರೀಯ ಸೇವಾ ಯೋಜನೆ ಅಂತ ನಾನು ಪರಭಾವಿಸ್ತೇನೆ. ಶಿಬಿರಾಧಿಕಾರಿ ಪ್ರೊಫೆಸರ್ ಅನುಪ್ರಸಾದ್, ಡಾಕ್ಟರ್ ಲಕ್ಷ್ಮೀರಂಗಯ್ಯ ಸುಭದ್ರಮ್ಮ, ಪ್ರೊಫೆಸರ್ ಕಲ್ಪನಾ ವೆಂಕಟೇಶ್, ಪ್ರೊಫೆಸರ್ ಜಗದೇವಪ್ಪ, ಪ್ರೊಫೆಸರ್ ಜ್ಯೋತಿ, ರಾಕೇಶ್ ನಾಗಭೂಷಣ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಲಿಖಿತ್ ಗೌಡ ಮತ್ತಿತರರು ಹಾಜರಿದ್ದರು. ಮಿಥುನ್, ಪ್ರಗತಿ ಟಿವಿ, ತಿಪಟೂರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.